ಹಾಸನದಲ್ಲಿ ರೇವಣ್ಣರಿಗೆ ಸಂಬಂಧಪಟ್ಟಂತಹ ಕಾರ್ನಲ್ಲಿ ಹಣ ಸಿಕ್ಕಂತಹ ಪ್ರಕರಣ ಸಂಬಂಧ ಎ ಮಂಜು ಪ್ರತಿಕ್ರಿಯಿಸಿದ್ದಾರೆ ಕಾರ್ನಲ್ಲಿ ಇದ್ದದ್ದು ಒಂದೂವರೆ ಲಕ್ಷ ಹಣ ಅಲ್ಲ ಅದು ಒಂದು ಕೋಟಿ ಇಪ್ಪತ್ತು ಲಕ್ಷ ಹಣ ಓರ್ವ ಚುನಾವಣಾಧಿಕಾರಿಗೆ ಹೆದರಿಸಿ ಬೆದರಿಸಿ ವಿಡಿಯೋ ಡಿಲೀಟ್ ಮಾಡಿಸಿದ್ದಾರೆ ಅಂತ ಎ ಮಂಜು ಆರೋಪ ಮಾಡಿದ್ದಾರೆ ಆದರೆ ಹಣ ಇದ್ದ ಬಗ್ಗೆ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದೆ ಈ ಬಗ್ಗೆ ನಮಗೆ ಸಾಕ್ಷಿ ಇದೆ ಇದರಿಂದ ರೇವಣ್ಣ ಮಂತ್ರಿಗಿಳಿ ಕರೆದುಕೊಳ್ತಾರೆ ಅಂತ ಬಿಜೆಪಿ ಅಭ್ಯರ್ಥಿ ಎ ಮಂಜು ಹೇಳಿದ್ದಾರೆ ಇನ್ನು ಈ ಬಗ್ಗೆ ಎ ಮಂಜು ಜೊತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಚಿಟ್ಚಾಟ್ ನಡೆಸಿದ್ದಾರೆ ಎಡಿಎಸ್ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ಸಂಬಂಧಪಟ್ಟ ಸಂಬಂಧಪಟ್ಟಾಗ ಈಗಾಗಲೇ ಅಫಿಡವಿಟ್ ಅನ್ನು ಕೂಡ ಸಲ್ಲಿಸಿದ್ದಾರೆ ಅನ್ನೋ ಆರೋಪಕ್ಕೆ ಇವತ್ತು ಬಿಜೆಪಿ ಅಭ್ಯರ್ಥಿ ಎ ಮಂಜುರವರು ಟಿವಿ ಫೈವ್ ಜೊತೆಗೆ ಇದ್ದಾರೆ ಸರ್ ಈಗ ಅಫಿಡವಿಟ್ ಗೆ ಸಂಬಂಧಪಟ್ಟಾಗ ಏನ್ ಹೇಳ್ತೀರಾ ಸರ್ ಮೊದಲನೇದಾಗಿ ನೋಡಿ ಒಬ್ಬ ಅಭ್ಯರ್ಥಿ ಚುನಾವಣೆ ನಿಲ್ತಕ್ಕಂತ ಸಂದರ್ಭದಲ್ಲಿ ಅವರ ಆಸ್ತಿ ವಿವರವನ್ನ ಘೋಷಣೆ ಮಾಡಬೇಕು ಅಫಿಡವಿಟ್ ಕೊಡಬೇಕು ಪ್ರಮಾಣ ಪತ್ರವನ್ನು ಡಿ ಸಿಗೆ ಗೆ ಕೊಡಬೇಕು ಚುನಾವಣೆ ಸಂದರ್ಭದಲ್ಲಿ ಅದರಲ್ಲಿ ಆರು ಕಾಲಂನಲ್ಲೂ ಕೂಡ ನಾನು ಏನು ನನ್ನ ತಂದೆ ಏನು ನನ್ನ ಹಿನ್ನೆಲೆ ಏನು ನನಗೆ ಬರ್ತಕ್ಕಂಥ ಆದಾಯ ಏನು ಏನೇನು ಮಾಡಿದೀನಿ ಅಂತ ಘೋಷಣೆ ಮಾಡಬೇಕು ಅಟ್ ದ ಟೈಮ್ ಆಫ್ ಸ್ಕೂಟಿ ಮಾಡ್ತಕ್ಕಂಥ ಟೈಮಲ್ಲಿ ಇವರು ಆರು ಇದನ್ನಲ್ಲೂ ಅಫಿಡವಿಟ್ ಅಲ್ಲಿ ಫಿಲ್ ಅಪ್ ಮಾಡಿರ್ತಾರೆ ಫಿಲಪ್ ಮಾಡಿರ್ತಕ್ಕಂಥದ್ದು ಆಗ ಚುನಾವಣಾಧಿಕಾರಿಗೆ ನಾವು ಆಗ್ಲೇ ದೂರ ಕೊಡ್ತೀವಿ ಇವರು ಫಿಲ್ಅಪ್ ಮಾಡಿರ್ತಕ್ಕಂಥದ್ದೇ ತಪ್ಪು ಅಂತ ಹೇಳಿ ಆಗ ಚುನಾವಣಾಧಿಕಾರಿ ಡಿಸಿಷನ್ ಆಗಲ್ಲ ಅವರು ಚುನಾವಣಾಧಿಕಾರಿ ಏನ್ ನೋಡ್ತಾರೆ ಕಾಲಮ್ ಫಿಲಪ್ ಆಗಿದೆ ಫಿಲಪ್ ಅಪ್ ಆಗಿಲ್ವಾ ಅಂತಕ್ಕಂಥದ್ದನ್ನ ಮಾತ್ರ ನೋಡ್ತಾರೆ ಆದ್ರೆ ಫಿಲಪ್ ಮಾಡಿರೋದು ತಪ್ಪು ಇಲ್ಲ ಅಂತಕ್ಕಂಥದ್ದನ್ನ ಅವರು ನೋಡಕ್ ಆಗಲ್ಲ ಮೇಲೆ ಫಿಲ್ಅಪ್ ಮಾಡಿರೋ ತಪ್ಪು ಅಂತ ಹೇಳಿ ಅವರು ಕೊಟ್ಟಂತ ಮಾಹಿತಿ ಮೇಲೆ ನಾವು ಅವರು ಇದ್ದಂತ ಇದು ಒಂದು ಎಲ್ ಎಲ್ ಪಿ ಅಂತೇಳಿ ಎರಡು ಕಂಪನಿಯಲ್ಲಿ ಪಾರ್ಟ್ನರ್ ಆಗಿರ್ತಾರೆ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಪಾರ್ಟ್ನರ್ ಆಗಿರ್ತಾರೆ ಅದನ್ನು ನಾನು ಆಕ್ಷೇಪಣವನ್ನು ಮಾಡ್ತೀನಿ ಆಗ ನಾನು ಅದನ್ನು ಕ್ರಮ ತಗೊಳಕ್ಕಾಗಲ್ಲ ಅಂತ ಹೇಳ್ತಾರೆ ಬಹುಶಃ ಅದಾದ ಮೇಲೆ ಅಫಿಡೇವಿಟನ್ನು ನಾವು ನೋಡ್ಕೋದು ಹೋದಾಗ ಇವರ ಆದಾಯ ಮೂರು ಕೋಟಿ ಅರವತ್ತೆಂಟು ಲಕ್ಷ ರೂಪಾಯಿ ಎಷ್ಟೋ ಬರ್ತದೆ ಈಗ ಅವ್ರು ನಾವು ಕೊಟ್ಟಿರ್ತಕ್ಕಂಥದ್ದನ್ನು ಅವ್ರು ಕೊಟ್ಟಿರ್ತಕ್ಕಂಥದ್ದನ್ನೇ ಅವರು ಸಾಬೀತು ಮಾಡಿ ನಾನು ಕೊಟ್ಟಿರೋದು ಸರಿ ಅಂತ ಹೇಳಿದರೆ ಅವರು ಎಸ್ಕೇಪ್ ಆಗ್ತಾರೆ ಇಲ್ಲದೇ ಇದ್ರೆ ಈಗೇನು ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ ಹೇಳ್ತಾರೆ ಅದ್ರ ಮೇಲೆ ಕಾನೂನು ಪ್ರಕಾರ ತಗೋತಾರೆ ಅವ್ರಿಗೆ ಶಿಕ್ಷೆ ಆಗ್ತದೆ ಈಗ ವಿಡಿಯೋ ಡೆಲಿಟ್ ಸಂಬಂಧಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಏನು ಹೇಳ್ತಾರೆ ನಿನ್ನೆ ಅವರೊಬ್ರು ದೂರದ ಖಾಸಗಿ ವ್ಯಕ್ತಿ ಅವರು ದೂರನ್ನು ಕೂಡ ಕೊಟ್ಟಿರುವಂತದ್ದು ಅದಕ್ಕೆ ಏನು ಹೇಳ್ತೀರಾ ಸರ್ ನೋಡಿ ಇವರು ಇನ್ಕಮ್ ಟ್ಯಾಕ್ಸ್ ಅವರು ರೈಡ್ ಮಾಡಿದಾಗ ಬೆಂಗಾವಲ್ನಲ್ಲಿ ಕಾರಲ್ಲಿ ದುಡ್ಡಿದೆ ಅಂತ ಹೇಳಿ ಮೆಸೇಜ್ ಬರ್ತದೆ ಅದಕ್ಕೆ ರೈಡ್ ಮಾಡ್ತಾರೆ ಆವಾಗ ವಿಡಿಯೋ ಕ್ಯಾಮ್ರಾ ಮಾಡಿ ಅವಾಗ ದುಡ್ಡು ಎಷ್ಟಿದೆ ಅಂತ ಎಲ್ಲೂ ರೆಕಾರ್ಡ್ ಆಗ್ತದೆ ಎಷ್ಟಿದೆ ಅಂತ ಗೊತ್ತಾಗಲ್ಲ ಅವ್ರಿಗೆ ಹೆದರಿಸಿ ಇಲ್ಲ ನಾವು ನೋಡ್ಕೊತೀವಿ ಹೋಗಿ ಅಂತೇಳಿ ಲೋಕಲ್ ಪೊಲೀಸ್ನವರು ಮ್ಯಾನೇಜ್ ಮಾಡ್ತಾರೆ ರಿಟರ್ನಿಂಗ್ ಆಫೀಸರ್ಸ್ಗಳು ಅಲ್ಲಿಯ ಇವ್ರು ಇವರು ಮಾಡ್ತಾರೆ ಅದಾದ ಮೇಲೆ ಅವ್ರು ಕೂಡಲೇ ಡಿ ಸಿಗೆ ಫೋನ್ ಮಾಡ್ತಾರೆ ಡಿ ಸಿ ಅವರು ತುರ್ತಾಗಿ ಒಂದು ಸ್ಪೆಷಲ್ ಇವ್ರನ್ನ ಕಳ್ಸಿ ಅವ್ರಿಗೂ ಕೂಡ ಹೆದರಿಸಿ ವಾಪಸ್ ಕಳಿಸ್ತಾರೆ ಬಹುಶಃ ಅಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥದ್ದು ಏನೇನಿದೆ ಅದನ್ನು ಡಿಲೀಟ್ ಮಾಡಿ ಕೆಲವು ಇದು ಮಾತ್ರ ಇಷ್ಟೇ ಇತ್ತು ಅಂತ ಹೇಳಿ ತೋರಿಸಿದ್ದಾರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಇತ್ತು ಅಂತ ಹೇಳಿ ಬಹುಶಃ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಒಂದು ಕೋಟಿ ಇಪ್ಪತ್ತು ಲಕ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷ ಇತ್ತು ಅಥವಾ ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ಇತ್ತು ಅದ್ ನಾಟ್ ಎ ಮ್ಯಾಟರ್ ಆ ರೆಕಾರ್ಡು ಪರ್ ಸಂಪೂರ್ಣವಾಗಿ ನಾಶ ಆಗಿರೋದಿಲ್ಲ ಅದನ್ನ ತಗ್ಸಿ ನೋಡಿದರೆ ಗೊತ್ತಾಗ್ತದೆ ಬಹುಶಃ ಅದರಲ್ಲೂ ಕೂಡ ಇವರು ಸಿಕ್ಕಾಕೋತಾರೆ ರೇವಣ್ಣನು ಕೂಡ ಮಂತ್ರಿಗಿನ್ನ ಕಳ್ಕೋತಾರೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಇದಿಷ್ಟು ಬಿ ಜೆ ಪಿ ಅಭ್ಯರ್ಥಿ ಎ ಮಂಜುರವರು ಹೇಳುವಂಥ ಮಾತು ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಪ್ರಕಾಶ್ ಟಿ ವಿ ಫೈ ಹಾಸನ